ನಮಸ್ಕಾರ ಎಲ್ಲರಿಗೂ. ನಮ್ಮ ಭಾಷೆ ನಮ್ಮ ಅಡುಗೆ ಚಾನಲ್ ಒಳಗೆ ಇವತ್ತು ನಿಮಗೆ ಮಸ್ತ್ ನುಗ್ಗಿಕಾಯಿ ಡ್ರೈ ತೋರ್ಸಾಕತ್ತೀವಿ. ಖತರ್ನಾಕ್ ರೆಸಿಪಿ ರೀ ಇದು. ಹೆಂಗು ನುಗ್ಗಿಕಾಯಿ ಸೀಸನ್ ನಡೆದೈತಿ, ಇದು ನೀವು ಮಾಡ್ಕೊಂಡು ತಿನ್ಬಹುದು. ಒಟ್ಟ ಕೈ ಹಿಡಿಯಂಗಿಲ್ಲ, ಝಟ್ಪಟ್ ಆಗ್ತೈತಿ ಇದು. ಸೈಡಿಗೆ ಊಟದ ಜೊತೆ ನೆಂಚ್ಕೊಂಡು ತಿನ್ನಾಕ ಹಾ ಏನು ಕೇಳ್ತೀರಿ. ಮಸ್ತ್ ಅಂದ್ರೆ ಮಸ್ತಿರ್ತೈತಿ. ಮತ್ತೇನು ಆ ಪರಿ ಮಸಾಲೆ ಬೇಕಾಗಂಗಿಲ್ಲ, ಏನಿಲ್ಲ. ಒಂದು 2 ನಿಮಿಷದಾಗ ನೀವು ಇದನ್ನು ಒಗ್ಗರಣೆ ಹಾಕಿಬಿಡ್ಬಹುದು. ಮತ್ತು ಇದು ಮಾಡೋದು ಭಾಳ ಸೆಳೆದಿ. ಸೊ ನಡೆದು ಸ್ಟಾರ್ಟ್ ಮಾಡೋಣ. ಈ ನುಗ್ಗಿಕಾಯಿ ಡ್ರೈ ಮಾಡೋಕೆ ನಾನು 4-5 ನುಗ್ಗಿಕಾಯಿ ತೊಗೊಂಡಿನಿ. ಆದಷ್ಟು ಎಳೆಯುವ ಫ್ರೆಶ್ ನುಗ್ಗಿಕಾಯಿ ಇದ್ರೆ ಇನ್ನೂ ಚಲೋ. ಮೊದಲಿಗೆ ನುಗ್ಗಿಕಾಯಿನ ಸ್ವಚ್ಛಂಗೆ ತೊಳ್ಕೋರಿ, ಆಮೇಲೆ ನೀಟಂಗೆ ಒರೆಸ್ಕೊಂಡಾದ್ಮೇಲೆ ನಾವೀಗ ನುಗ್ಗಿಕಾಯಿ ಸಾಂಬಾರಿಗೆನ್ನು ಉದ್ದುದ್ದು ಕಟ್ ಮಾಡ್ಕೋತೇವಲ್ಲ ಒಂದೇ ಸೈಜ್ ಒಳಗೆ, ಹಂಗೆ ಈ ನುಗ್ಗಿಕಾಯಿ ಡ್ರೈಗೂ ಕಟ್ ಮಾಡ್ಕೋಬೇಕು. ಆಮೇಲೆ ನೀವು ಹೆಚ್ಚುವಾಗ ಈ ರೀತಿ ಸಿಬಿರು ಬರ್ತೈತಿ, ಅದು ಮ್ಯಾಗಿಂದು ಫೈಬರ್ ಅಂಶ, ಅದು ಸ್ವಲ್ಪ ಬಲ್ತಿದ್ದಿತ್ತಂದ್ರೆ ಬಂದಬಿಡ್ತೈತಿ, ಅದನ್ನು ತಕ್ಕೊಂಬಿಡ್ರಿ. ಭಾಳೇನಿಲ್ಲ, ನೀವು ಹೆಚ್ಚುವಾಗ ಎಷ್ಟು ಬರ್ತೈತಲ್ಲ ಅಷ್ಟು ತಕ್ಕೊಂಡ್ರೆ ಸಾಕು. ಮತ್ತು ನಿಮ್ಗೆ ಹೇಳಬೇಕಂತಂದ್ರೆ ಈ ನುಗ್ಗಿಕಾಯಿ ಸೀಸನ್ ಇದ್ದಾಗ ಆದಷ್ಟು ತಿನ್ಬೇಕು. ಸಾಂಬಾರ ಮಾಡಿರಿ ಅಥವಾ ಈ ರೀತಿ ನುಗ್ಗಿಕಾಯಿ ಡ್ರೈಯರ ಮಾಡಿರಿ. ಮತ್ತು ಅದು ಕರಿನೂ ಮಾಡ್ತಾರೆ ನುಗ್ಗಿಕಾಯಿದು, ಅದು ಚಲೋ ಆಗ್ತೈತಿ. ಯಾಕಂತಂದ್ರೆ ಭಾಳ ಇಂಪಾರ್ಟೆಂಟ್ ಅಂದ್ರೆ ನಮ್ಮ ಬೋನ್ ಡೆನ್ಸಿಟಿಗೆ, ಅಂದ್ರೆ ನಮ್ದು ಮೂಳೆಗಳಿಗೆ ಭಾಳ ಚಲೋ ರೀ ಇದು, ಶಕ್ತಿ ಬರ್ತೈತೆ ಅದಕ್ಕೆ. ಆಮೇಲೆ ಇನ್ನೊಂದು ಅಂತಂದ್ರೆ ಬಿ ಪಿ ಶುಗರ್ ಕಂಟ್ರೋಲ್ ಮಾಡ್ತೈತಿ, ಆಮೇಲೆ ನಮ್ದು ರಕ್ತ ಶುದ್ಧ ಮಾಡ್ತೈತಿ ಇದು. ಹೀಗಾಗಿ ನೀವು ಆದಷ್ಟು ನುಗ್ಗಿಕಾಯಿನ ಸೀಸನ್ ಇದ್ದಾಗ ತಿನ್ಕೋತೀರಿ. ಈಗ ನುಗ್ಗಿಕಾಯಿ ಅಂತ ಹೆಚ್ಕೊಂಡ್ವಿ, ನಾವು ಅದನ್ನು ಕುದಿಸ್ಬೇಕಾಗ್ತೈತಿ. ಅದಕ್ಕೆ ಒಂದು ಸ್ವಲ್ಪ ನೀರು ಹಾಕೊಳತ್ತೆ ನಾನು ಮಣ್ಣಿನ ಬಾಂಡೆ ಒಳಗೆ. ಮತ್ತು ಇದು ಟೇಸ್ಟ್ ಬರಾಕೆ ಪೂರಾದ ಉಪ್ಪಿನ ಅಂಶ ಜಕ್ಕೋಬೇಕು, ಅಂದ್ರೆ ರುಚಿ ಆಗ್ತೈತಿ. ಹೀಗಾಗಿ ಒಂದು ಸ್ವಲ್ಪ ಉಪ್ಪು ಹಾಕೊಳತ್ತೀನಿ, ಆಮೇಲೆ ಸ್ವಲ್ಪ ಅರಿಶಿನ ಕಲರಿಗೆ, ಮತ್ತು ಫ್ಲೇವರು ಚಲೋ ಕೊಡ್ತೈತೆ ಅರಿಶಿನದ ಹಿಂತ್ರ. ಈಗ ನಾವು ಹೆಚ್ಚಿದ್ದು ನುಗ್ಗಿಕಾಯಿ ಹಾಕ್ಕೊಳ್ಳೋಣ. ಹಾಕ್ಕೊಂಡು ಇದು ಪೂರ ಮೆತ್ತಗಾಗು, ಅಂದರೆ ಪೂರ ಚಪಾಟಿ ಅಲ್ಲ, ಸ್ವಲ್ಪ ಮೆತ್ತಗಾಗಬೇಕು, ಅಲ್ಲಿ ಮಟ್ಟ ಕುದಿಸ್ಕೊರಿ. ಆಮೇಲೆ ಕುದಿಯುವಾಗ ಅದು ವಾಸನೆ ಬರ್ತೈತಿ ಮಸ್ತ್ ನುಗ್ಗಿಕಾಯಿದು ಘಮ ಘಮ. ನನಗೆ ನುಗ್ಗಿಕಾಯಿದು ಮತ್ತು ಮೂಲಂಗಿ ಆಮೇಲೆ ಮೆಕ್ಕೆಜೋಳ ಗೊಂಜಾಳ ಅದರ ವಾಸನೆ ಕುದಿಯುವಾಗ ಹೇಳ್ತಾನಲ್ಲ, ಭಾಳ ಟೆಂಪ್ಟ್ ಆಗ್ತೈತೆ ನೋಡ್ರಿ. ನೋಡ್ರಿ ಈ ರೀತಿ ಆಗ್ಬೇಕದ ಚಲೋತ್ನಂಗೆ ಬೆಂದೈತಿ ಖರೆ. ಈಗ ನುಗ್ಗಿಕಾಯಿ ಪೂರ ಮೆತ್ತಗ ಆಗಿ ಅಂದರೆ ಎಲ್ಲ ಉಚ್ಕೊಂಡಿಲ್ಲ, ಈ ರೀತಿ ಇರಬೇಕು. ಈಗೇನು ಮಾಡಿರಿ, ಅದನ್ನು ನೀರು ಆಮೇಲೆ ನುಗ್ಗಿಕಾಯಿನ ಸಪ್ರೇಟ್ ಮಾಡ್ಕೊಂಬಿಡೋಣ. ಮತ್ತು ಆ ನೀರೈತಲ್ಲ ಅದನ್ನು ಚೆಲ್ಲಾಕ್ ಹೋಗ್ಬೇಡ್ರಿ ನೀವು, ಅದನ್ನು ಸೂಪ್ ಒಳಗೆ ಮಾಡ್ಕೋಬಹುದು, ಸಾಂಬಾರು ಮಾಡಾಕತ್ರ ಅದನ್ನು ಮಾಡ್ಬೋದು, ಆಮೇಲೆ ರಸಮ್ ತಿಳಿ ಸಾರಿಗೂ ಉಪಯೋಗ ಮಾಡ್ಬೋದು, ಭಾಳ ರುಚಿ ಆಗ್ತೈತಿ. ಮತ್ತು ಸ್ವಲ್ಪ ನೀರು ನಮಗೆ ಆಮೇಲೆ ರೆಸಿಪಿ ಒಳಗೆ ಬೇಕಾಗ್ತೈತಿ, ತೆಗೆದಿಟ್ಕೋರಿ. ಆಮೇಲೆ ನೀವೆಲ್ಲ ಏನೂ ಮಾಡಾಕತ್ತಿರ್ಲಿಲ್ಲ ಅಂತಂದ್ರೆ ಕಡಿಕದ ನೀರು ಹಂಗನೂ ಕುಡಿಯೋಕೆ ಭಾಳ ಚಲೋ ಅನಿಸ್ತೈತಿ, ಬಿಸಿ ಬಿಸಿದಾಗ ಕುಡಿದ್ರೆ ಮಸ್ತ್ ಇರ್ತೈತಿ. ನಂತರ ಒಂದು ತವಾ ಒಳಗೆ ನಾನು ಎಣ್ಣೆ ಹಾಕ್ಕೊಂಡೆ, ಆದಷ್ಟು ಕಬ್ಬಿಣದ ತವಾ ಇತ್ತಂದ್ರೆ ಭಾಳ ಚಲೋ ಫ್ರೈ ಆಗ್ತೈತೆ ರೀ ಅದು. ಎಣ್ಣೆ ಹಾಕ್ಕೊಂಡಾದ್ಮೇಲೆ ಎಣ್ಣೆ ಕಾಯಲಿ, ಕಾದ ತಕ್ಷಣ ಸ್ವಲ್ಪ ಸಾಸಿವೆ ಹಾಕುರಿ, ಸಾಸಿವೆ ಚಟಪಟ ಅನ್ಸಿಡಿಲಿ, ನಂತರ ಸ್ವಲ್ಪ ಜೀರಿಗೆ, ಮತ್ತು ಫ್ಲೇಮ ಈಗ ಸದ್ಯಕ್ಕೆ ಮೀಡಿಯಮ್ ಇರಲಿ, ಆಮೇಲೆ ಲೋ ಮಾಡಬೇಕಾಗ್ತೈತಿ ಮಸಾಲೆ ಹಾಕುವಾಗ, ನಾನು ಹೇಳ್ತೇನೆ ಅವಾಗ. ಈಗ ನಾನು ನುಗ್ಗಿಕಾಯಿ ಹಾಕ್ಕೊಂಡೆ, ಹಾಕ್ಕೊಂಡು ಚಲೋತ್ನಂಗೆ ಎಣ್ಣೆ ಒಳಗೆ ಇದನ್ನು ಬಾಡಿಸ್ಬೇಕು, ಪೂರ ಎಣ್ಣೆ ಹಿರ್ಕೋಬೇಕದ. ಆಮೇಲೆ ಇದಕ್ಕೆ ನಾನು ಮ್ಯಾಗ ಕರಿಬೇವು ಹಾಕೊಳತ್ತೀನಿ, ಕರಿಬೇವುದು ಫ್ಲೇವರ್ ಮಸ್ತ್ ಕೊಡ್ತೈತಿ ರೀ. ಹಿಂಗೆ ಮ್ಯಾಗ ಹಾಕೋರಿ ಅಥವಾ ಎಣ್ಣೆ ಒಳಗೆ ಲಾಸ್ಟಿಗೆ ಹಾಕ್ಕೊಂಡ್ರೂ ನಡೀತೈತಿ, ಇದು ಚಲೋ ಫ್ಲೇವರ್ ಕೊಡ್ತೈತಿ. ಇದನ್ನು ಸ್ವಲ್ಪ ಚಲೋತ್ನಂಗೆ ಕರ್ಕೊಳ್ಳೋಣ. ಆಮೇಲೆ ನಾ ಉಪ್ಪು ಹಾಕೊಳತ್ತೀನಿ, ಇಲ್ಲಿ ಹರಳು ಉಪ್ಪು ಹಾಕಕ್ಕೆ ಹೋಗ್ಬೇಡ್ರಿ, ಅದು ಕರಗಂಗಿಲ್ಲ ಗು, ಹಿಂಗಾಗಿ ನಾ ಪೌಡ್ರ್ ಉಪ್ಪನ್ನು ಹಾಕೊಳತ್ತೀನಿ. ನಂತರ ಕರ್ಪುಡಿ, ಈಗ ನನ್ನ ಫ್ಲೇಮ್ ಪೂರ ಸಣ್ಣ ಐತಿ, ಯಾಕಂದ್ರೆ ಇವೆಲ್ಲ ನಾವು ಡ್ರೈ ಮಸಾಲೆ ಹಾಕೋದ್ರಿಂದ ಒಟ್ಟು ಹೊತ್ಕೊಳಕ್ಕೆ ಹೋಗ್ಬಾರ್ದು. ಮತ್ತು ಅಕಸ್ಮಾತ್ ಹೊತ್ಕೊಳತ್ತೈತೆ ಅನಿಸಿದಾಗ ಒಂದು ಸ್ವಲ್ಪ ನೀರು ಹಾಕೊಂಡ್ಬಿಡ್ರಿ, ಅದ್ಗಲ್ಲೇನು ಕುದಿಸಿಟ್ಟೆವಲ್ಲ ಅದನ್ನು 1/2 ಚಮಚ ನೀರು. ಆಮೇಲೆ ಇದಕ್ಕೆ ಧನಿಯಾ ಪುಡಿ ಹಾಕ್ಕೊಂಡೆ, ಜೀರಿಗೆ ಪುಡಿ ಹಾಕ್ಕೊಂಡೆ, ಮತ್ತು ಸ್ವಲ್ಪ ಸ್ವಲ್ಪ ಗರಂ ಮಸಾಲೆ ಹಾಕೋರಿ, ಅಥವಾ ಈಗ ಅದು ಸಬ್ಜಿ ಮಸಾಲ ಎವರೆಸ್ಟ್ ಅದನ್ನು ಸಿಕ್ತದಲ್ಲ ಅದಿತ್ತಂದ್ರೆ ಅದನ್ನು ಹಾಕೋಬಹುದು, ಆಪ್ಷನಲ್ಲೇ ಇತ್ತಂದ್ರೆ ನಡೀತೈತಿ. ಆಮೇಲೆ ಇನ್ನೊಂದಂತಂದ್ರೆ ಇದು ನಾವು ಮಸಾಲೆ ಖಾರ ಮಾಡ್ಕೊಂಡು ಬಂದರೆ ಇವೆಲ್ಲ ಸ್ಕಿಪ್ ಮಾಡಿರಿ, ಬರೀ ಮಸಾಲೆ ಖಾರ ಪುಡಿ ಹಾಕಿದರೆ ಸಾಕು ಸಾಕು. ಆಮೇಲೆ ನಾವು ಒಂದು ಸ್ವಲ್ಪ ಬ್ಯಾಲೆನ್ಸ್ ಮಾಡೋಕ್ಕೆ ಟೇಸ್ಟ್ ಸ್ವಲ್ಪ ಬೆಲ್ಲ ಹಾಕ್ಕೊಂಡೆ, ಆಮೇಲೆ 2 ಚಮಚ ಹುಣಸೆಹಣ್ಣಿನ ರಸ ಹಾಕೊಳತ್ತೀನಿ. ಇದು ಭಾಳ ಇಂಪಾರ್ಟೆಂಟ್ ರೀ, ಇಲ್ಲೇ ಇದ ರುಚಿ ಕೊಟ್ಬಿಡ್ತೈತೆ ನೋಡ್ರಿ. 1-2 ಚಮಚ ಹಾಕೋರಿ, ನೀವು ಟೇಸ್ಟ್ ನೋಡ್ಕೋರಿ, ಯಾಕಂದರೆ ಕೆಲವೊಬ್ಬರದ್ದು ಹುಣಸೆಹಣ್ಣು ಪೂರ ಹುಳಿ ಇರ್ತೈತಿ, ಕೆಲವೊಬ್ಬರದ್ದು ಕಡಿಮೆ ಇರ್ತೈತಿ, ಹೀಗಾಗಿ ಅದ್ರದ್ದು ಟೇಸ್ಟ್ ನೋಡಿಕೊಂಡು ಹೆಚ್ಚು ಕಡಿಮೆ ನೀವು ಮಾಡ್ಕೋಬಹುದು. ಖರೆ ಸಪ್ಪ ಆಗಕ್ಕೆ ಹೋಗ್ಬಾರ್ದು, ಇದು ಸ್ವಲ್ಪ ಖಾರ ಆಗಬೇಕು, ಹುಳಿ ಆಗಬೇಕು, ಮತ್ತು ಸಿಹಿ ಅಂತೂ ಬ್ಯಾಲೆನ್ಸ್ ಮಾಡೋಕ್ಕದ. ಈಗ ಸ್ವಲ್ಪ ನೀರು ಹಾಕ್ಕೊಂಡು ಪೂರ ಈ ರೀತಿ ಡ್ರೈ ಆಗಬೇಕು, ಅಲ್ಲಿ ಮಟ್ಟ ಬೇಯಿಸ್ಕೊಂಡಾದ್ಮೇಲೆ ಮ್ಯಾಗೆ ಸಣ್ಣಗೆ ಹೆಚ್ಚಿದ ಕೊತ್ತಂಬರಿ ಹಾಕ್ಕೊಳ್ಳೋಣ, ಸ್ವಲ್ಪ ಅದ್ರದ್ದು ರಸ ಇರಲಿ. ಆಮೇಲೆ ಯಾಕಂತಂದರೆ ತಣ್ಣಗಾದ್ಮೇಲೆ ಪೂರ ಡ್ರೈ ಆಗಿಬಿಡ್ತೈತಿ, ಹೀಗಾಗಿ ಆಹಾ ನೋಡಿದ್ರಲ್ಲ ಈ ನುಗ್ಗಿಕಾಯಿ ಡ್ರೈ ಮಾಡೋದು ಎಷ್ಟು ಈಸಿ ಅಂತ ಹೇಳಿ ಟ್ರೈ ಮಾಡಿರಿ, ನಿಮಗೆ ಡೆಫಿನೆಟ್ಲಿ ಇಷ್ಟ ಆಗ್ತೈತಿ. ಮತ್ತು ನಮ್ಮ ಭಾಷೆ ನಮ್ಮ ಅಡುಗೆ ಚಾನಲ್ಗೆ ಹೊಸ ಮೇಲೆ ಸಬ್ಸ್ಕ್ರೈಬ್ ಮಾಡಿರಿ, ವಿಡಿಯೋನ ಲೈಕ್ ಮಾಡಿರಿ, ಮತ್ತು ಶೇರ್ ಮಾಡಿರಿ, ಹಂಗೆ ಬಾಜುಕಿನ ಬೆಲ್ ಐಕಾನ್ ಪ್ರೆಸ್ ಮಾಡೋದು ಮರೆಯಕ್ಕೆ ಹೋಗ್ಬೇಡ್ರಿ, ಯಾಕಂದರೆ ಭಾಳ ಮಂದಿ ಕಂಪ್ಲೇಂಟ್ ಮಾಡತ್ತಿದ್ರೆ ನಮ್ಮದು ವಿಡಿಯೋ ನೋಟಿಫಿಕೇಶನ್ ಹೊಂಟಿಲ್ಲ ಅಂಥೇಳಿ. ನೀವು ಅದನ್ನು ಬೆಲ್ ಐಕಾನ್ ಪ್ರೆಸ್ ಮಾಡಿರಲ್ಲ, ಚೆಕ್ ಮಾಡ್ಕೋರಿ. ಮತ್ತು ಆದಷ್ಟು ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೂ ಶೇರ್ ಮಾಡಿರಿ.